ಹಾಯ್, ಎಲ್ರಿಗೂ ನಮಸ್ಕಾರ. ಆರ್ ಎಜುಕೇಟ್ಗೆ ಸ್ವಾಗತ. ಸೊ ಯಾರೆಲ್ಲ ನನ್ನ ಚಾನೆಲ್ನ ಮೊದಲಿಗೆ ನೋಡ್ತಿದ್ದೀರ, ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ನಾನು ನಿಮಗೆ ವರ್ಡ್ ಪ್ರೆಸ್ ವೆಬ್ಸೈಟನ್ನು ಯಾವ ಥರ ಡಿಸೈನ್ ಮಾಡೋದು, ಡಿಜಿಟಲ್ ಮಾರ್ಕೆಟಿಂಗ್ ಬಗ್ಗೆ ಹೇಳ್ತೀನಿ, ಗ್ರಾಫಿಕ್ ಡಿಸೈನ್ಸ್ ಬಗ್ಗೆ ಹೇಳ್ತೀನಿ, ಅದೇ ರೀತಿ ಆನ್ಲೈನ್ ಬಿಸ್ನೆಸ್, ಹೌ ಟು ಮೇಕ್ ಮನಿ ಆನ್ಲೈನ್, ಸೊ ಇದ್ರ ಬಗ್ಗೆ ನಾನು ವಿಡಿಯೋಸ್ನ ಮಾಡ್ತೀನಿ. ಸೊ ಯಾರಿಗೆಲ್ಲ ಈ ಕಂಟೆಂಟ್ ಇಂಟ್ರೆಸ್ಟ್ ಇದೆ, ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾಕಪ್ಪ ಅಂತಂದರೆ, ನಾನು ಮಾಡೋ ವಿಡಿಯೋಸ್ ಎಲ್ಲ ನಿಮಗೆ ಮೊದಲಿಗೆ ತಲುಪತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ, ಬನ್ನಿ. ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ, ರೇಷನ್ ಕಾರ್ಡ್. ಸೊ ಕರ್ನಾಟಕದಲ್ಲಿ ರೇಷನ್ ಕಾರ್ಡನ್ನು ಯಾವ ಥರ ಪ್ರಿಂಟ್ ಹಾಕೋದು, ಒರಿಜಿನಲ್ ರೇಷನ್ ಕಾರ್ಡನ್ನು ಯಾವ ಥರ ಪ್ರಿಂಟ್ ಹಾಕೋದು ಅನ್ನೋದನ್ನು ನಾನು ನಿಮಗೆ ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ. ಸೊ ಈ ವಿಡಿಯೋನ ಕಂಪ್ಲೀಟಾಗಿ ನೋಡೋದ್ರಿಂದ ನೀವು ಏನು ಮಾಡ್ಬೋದು, ನಿಮ್ಮ ರೇಷನ್ ಕಾರ್ಡನ್ನು ನೀವು ಸ್ವತಃ ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟ್ನ ಹಾಕೋಬೋದು. ಸೊ ಯಾವ ಥರ ಅನ್ನೋದನ್ನು ನೋಡೋಣ, ಬನ್ನಿ. ಮೊದಲಿಗೆ ಸಿಂಪಲ್ ಪ್ರಿಂಟ್ ಡಾಟ್ ಇನ್ ಅಂತ ಒಂದು ವೆಬ್ಸೈಟ್ ಇದೆ. ಸೊ ಅದು ಇದು ಡ್ಯಾಶ್ಬೋರ್ಡ್ ಅದರದ್ದು. ಇದರಲ್ಲಿ ನೀವು ಏನು ಮಾಡಬೇಕಪ್ಪ ಆಗುತ್ತಂತಂದರೆ, ಈ ವೆಬ್ಸೈಟ್ಗೆ ಹೋಗ್ಬಿಟ್ಟು ಏಜೆಂಟ್ ರಿಜಿಸ್ಟರ್ ಅಂತ ಒಂದು ಆಪ್ಷನ್ ಇದೆ. ಸೊ ಅಲ್ಲಿ ರಿಜಿಸ್ಟರ್ ಆಗ್ಬೋದು. ರಿಜಿಸ್ಟರ್ ಆದಮೇಲೆ ಈ ಥರ ಒಂದು ಡ್ಯಾಶ್ಬೋರ್ಡ್ ನಿಮಗೆ ಓಪನ್ ಆಗುತ್ತೆ. ಸೊ ಇದು ರೇಷನ್ ಕಾರ್ಡ್ ಜನ್ರೇಟ್ ಆಗೋದಕ್ಕೆ ಒಂದು ಸ್ವಲ್ಪ ಅಮೌಂಟನ್ನು ಇವರು ಏನು ಮಾಡ್ತಾರಪ್ಪ ಅಂದರೆ ಕಲೆಕ್ಟ್ ಮಾಡ್ತಾರೆ. ಸೊ ಆ ವ್ಯಾಲೆಟನ್ನು ನೀವು ರೀಚಾರ್ಜ್ ಮಾಡ್ಕೊಂಡ್ಮೇಲೆ ಇದರಲ್ಲಿ ಒಂದು ರೇಷನ್ ಕಾರ್ಡ್ ಜನ್ರೇಟ್ ಆಗೋದಕ್ಕೆ 30 ರೂಪೀಸ್ನ ಚಾರ್ಜ್ ಮಾಡ್ತಾರೆ ಇವರು. ಸೊ ಇಲ್ಲಿ ರೇಷನ್ ಕಾರ್ಡ್ ಅದೆಲ್ಲ ಆದಮೇಲೆ ನೀವೇನು ಮಾಡಬೇಕಪ್ಪ ಅಂತಂದರೆ, ಆ್ಯಡ್ ಆರ್ ಸಿ ಅಂತ ಮೇಲೆ ಕ್ಲಿಕ್ ಮಾಡಿ. ನೀವು ಆರ್ ಸಿ ವಿತ್ ಓ ಟಿ ಪಿ ಡೈರೆಕ್ಟ್, ಆರ್ ಸಿ ವಿತ್ ಓ ಟಿ ಪಿ, ಆರ್ ಸಿ ವಿತೌಟ್ ಓ ಟಿ ಪಿ ಡೈರೆಕ್ಟ್, ಆರ್ ಸಿ ವಿತೌಟ್ ಓ ಟಿ ಪಿ ಅಂತ ಈ ಥರ ಒಂದು ಆಪ್ಷನ್ಸ್ ಇದೆ. ಇಲ್ಲಿ ನೀವು ಆರ್ ಸಿ ವಿತ್ ಓ ಟಿ ಪಿ ಡೈರೆಕ್ಟ್ ಅಂತ ಏನೋ ಆಪ್ಷನ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ ರೇಷನ್ ಕಾರ್ಡ್ ನಂಬರ್ನ ಎಂಟ್ರಿ ಮಾಡಿ. ಇಲ್ಲಿ ನಿಮ್ಮದು ಯಾವ ಡಿಸ್ಟ್ರಿಕ್ಟು ಅನ್ನೋದನ್ನು ಕೇಳ್ತಾ ಹೋಗುತ್ತೆ. ಸೊ ಯಾವ ಡಿಸ್ಟ್ರಿಕ್ಟು ಅನ್ನೋದನ್ನು ಸೆಲೆಕ್ಟ್ ಮಾಡಿಕೊಂಡು ಹಾಕಿದ ಕೂಡಲೇ ಇಲ್ಲಿ ರೇಷನ್ ಕಾರ್ಡ್ ನಂಬರನ್ನು ಕೇಳುತ್ತೆ. ಸೊ ಇಲ್ಲಿ ರೇಷನ್ ಕಾರ್ಡ್ ನಂಬರನ್ನು ಎಂಟ್ರಿ ಮಾಡಿಬಿಟ್ಟು ಸಬ್ಮಿಟ್ ಕೊಡೋದ್ರಿಂದ ಏನಾಗುತ್ತೆ, ಆ ರೇಷನ್ ಕಾರ್ಡಲ್ಲಿ ಇರುವಂತಹ ಮೆಂಬರ್ಸ್ ನೇಮ್ ಮತ್ತು ವಿತ್ ಆಧಾರ್ ಕಾರ್ಡ್ ನಂಬರನ್ನು ಅಲ್ಲಿ ನಿಮಗೆ ತೋರಿಸುತ್ತೆ. ಸೊ ನಿಮ್ಮ ಫ್ಯಾಮಿಲಿ ಮೆಂಬರ್ಸಲ್ಲಿ ಯಾವ ಆಧಾರ್ಗೆ ಮೊಬೈಲ್ ನಂಬರ್ ಲಿಂಕ್ ಇದೆಯೋ, ಸೊ ಆ ಮೆಂಬರ್ನ ಸೆಲೆಕ್ಟ್ ಮಾಡಿಕೊಂಡು ಗೆಟ್ ಓ ಟಿ ಪಿ ಅಂತ ಆಪ್ಷನ್ ಕೊಡಿ. ಯಾಕಪ್ಪ ಅಂತಂದರೆ, ಓ ಟಿ ಪಿ ಬರೋದು ಆಧಾರಲ್ಲಿ ಲಿಂಕ್ ಆಗಿರುವಂಥ ಮೊಬೈಲ್ಗೆ ಮಾತ್ರ. ಸೊ ಅದಕ್ಕೋಸ್ಕರ ಆಧಾರ್ಗೆ ಲಿಂಕ್ ಆಗಿರೋ ನಂಬರ್ ನಿಮ್ಮ ಹತ್ರ ಕಂಪಲ್ಸರಿ ಇರಲೇಬೇಕು. ಸೊ ಗೆಟ್ ಓ ಟಿ ಪಿ ಕೊಟ್ಟಾದ ತಕ್ಷಣ ನಿಮ್ಮ ರೇಷನ್ ಕಾರ್ಡ್ ಜನ್ರೇಟ್ ಆಗುತ್ತೆ. ಜನ್ರೇಟ್ ಆದಮೇಲೆ ಇದು ಎಲ್ಲಿಗೆ ಬರುತ್ತಪ್ಪ ಅಂತಂದರೆ, ಅಪ್ರೂವ್ಡ್ ಅಂತ ಒಂದು ಆಪ್ಷನ್ ಇದೆ ರೇಷನ್ ಕಾರ್ಡಲ್ಲಿ, ಅಲ್ಲಿ ಬರುತ್ತೆ. ಸೊ ಇಲ್ಲಿ ನಾವು ನೋಡ್ಬೋದು, ನಾನು ಆಲ್ರೆಡಿ 2 ಕಾರ್ಡ್ ಜನ್ರೇಟ್ ಮಾಡಿದ್ದೀನಿ. ಸೊ ಜನ್ರೇಟ್ ಆದಮೇಲೆ ಪ್ರಿಂಟ್ ಅಂತ ಆಪ್ಷನ್ ಇದೆ. ಸೊ ಆ ಪ್ರಿಂಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ರೇಷನ್ ಕಾರ್ಡ್ ಇಲ್ಲಿ ಜನ್ರೇಟ್ ಆಗುತ್ತೆ. ಕೆಳಗಡೆ ಪ್ರಿಂಟ್ ಅಂತ ಆಪ್ಷನ್ ಇದೆ, ನೀವು ಪ್ರಿಂಟ್ ಕೂಡ ಮಾಡಬಹುದು. ಸೊ ಫ್ರೆಂಡ್ಸ್, ಇಷ್ಟು. ಸೊ ಯಾರಾದರೂ ಸೈಬರ್ ಸೆಂಟರ್ ನಡೆಸೋರು ಇರ್ಬೋದು, ಯಾರಿಗೆ ಆಗಿರ್ಬೋದು, ಇದೊಂದು ಬೆಸ್ಟ್ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ, ಇದೇ ರೀತಿ ವಿಡಿಯೋಸ್ನ ನಾನು ಮಾಡ್ತಾ ಇರ್ತೀನಿ. ಸಿಂಪಲ್ ಇನ್ಫಾರ್ಮೇಷನ್ಸ್ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಅದೇ ರೀತಿ ನನ್ನ ಮೇನ್ ಏನಪ್ಪ ಅಂತಂದರೆ, ಇಲ್ಲಿ ನೀವು ನಿಮ್ಮ ಕನ್ನಡ ಲ್ಯಾಂಗ್ವೇಜಲ್ಲಿ ನೀವು ವೆಬ್ಸೈಟನ್ನು ಯಾವ ಥರ ಡಿಸೈನ್ ಮಾಡೋದು ಅನ್ನೋದನ್ನು ಕೂಡ ಕಲಿತೀರ. ಅದೇ ರೀತಿ ಕೋರಲ್ ಡ್ರಾ, ಆಟೋ ಕ್ಯಾಡ್, ಫೋಟೋಶಾಪ್, ಅದೇ ರೀತಿ ಇನ್ನೂ ಕೆಲವೊಂದು ಅಪ್ಲಿಕೇಶನ್ಸ್ ಇದೆ. ಸೊ ಅದನ್ನು ಕೂಡ ನಾನು ಇದರಲ್ಲಿ ಹೇಳ್ತಾ
ಹೋಗ್ತೀನಿ. ಸೊ ಯಾರೆಲ್ಲ ಇಂಟ್ರೆಸ್ಟ್ ಇದೆ ಕಲಿಯೋದಕ್ಕೆ ಅಥವಾ ನೋಡೋದಕ್ಕೆ ತಿಳ್ಕೊಳ್ಳೋದಕ್ಕೆ ಅದು ನಮ್ಮ ಕನ್ನಡದಲ್ಲಿ, ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಏನಾದರೂ ಇದ್ದರೆ ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.